ನೀವ್ ಎಷ್ಟ್ ಮನೆ ಅಂದ್ರೆ ಕೊಪ್ಪಳದಿಂದ ಈ ದಿವಸ ಲೇಟ್ ಇನ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ ಮೇಲೆ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವ ಹಾಗೆ ಏನು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ, ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈಗ ಅವರೇನು ದೂರು ಕೊಡ್ತಾರೆ ಆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಅದೆಲ್ಲ ನಾವು ಡೀಟೇಲ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಅವ್ರದ್ದು ಅದು ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು, ಯಾಕಂದ್ರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ, ಅದನ್ನ ನೋಡಿಕೊಂಡು ನಮ್ಮ ಮುಂದೆ ತಿಳಿಸ್ತೀವಿ. ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ, ಯಾಕಂದ್ರೆ ಈಗ ನಾವು ಎಲ್ಲಾನು ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ನಾವೀಗ ಅದು ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ, ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ. ನಾವು ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಖಚಿತ ಇನ್ಫಾರ್ಮೇಶನ್ ಖಚಿತಪಡಿಸ್ಕೊಂಡ ಮೇಲೆ ನಿಮಗೆ ಹೇಳಬೇಕಾಗ್ತದೆ. ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಇನ್ನೂ ತೆಗೆದುಕೊಂಡಿಲ್ಲ. ಸರ್, ಇವ್ರು ಏನು ಹೇಳ್ತಾರೆ ಸರ್, ಈಗ ಗಂಗಾವತಿ ಪೊಲೀಸ್ ಸಿಬ್ಬಂದಿಯವರು ಅವ್ರು ಏನು ಬಂದಿದ್ರು, ಅದಕ್ಕೂ ಏನೋ ಯಾವ ಥರ ಏನೇನಾಯಿತು ಇನ್ಸಿಡೆಂಟ್ ಹೇಳಿದ್ದಾರೆ. ಸೊ ಅದು ಮಾಹಿತಿ ತೊಗೊಂಡಿದ್ದೀವಿ. ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇದ್ದರು, ಅವ್ರ ಕಡೆಯೂ ಕೆಲವು ಮಾಹಿತಿ ತೊಗೊಂಡಿದ್ದೀವಿ. ಸೊ ತಾವು ಕೂಡ ಕೆಲವರು ಕೆಲವೊಂದು ಮಾಹಿತಿಯನ್ನು ನೀಡಿದ್ದಾರೆ, ಅದೆಲ್ಲ ಆಧರಿಸಿ ತಕ್ಷಣ ಮುಂದಿನ ಕ್ರಮ. ಎಷ್ಟು ಜನ ಇದ್ದಾರೆ ಸರ್ ಗಂಗಾವತಿ ಪೊಲೀಸರು? ಸರ್, 5 ಜನ. ಬಿಟ್ಟು ಡ್ರೈವರ್ ಬಿಟ್ಟು 5 ಜನ, ಅಂದ್ರೆ ಗಾಡಿಯಲ್ಲಿ 5 ಜನ ಇರಲಿಲ್ಲ, ಟೋಟಲ್ ಅವ್ರ ಟೀಮ್ 5 ಜನರು ಬಂದಿದ್ದು. ಇಟ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್, ಡೀಟೇಲ್ಸ್ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾಕಂದ್ರೆ ಅವರು ಲೋಕಲ್ ಅಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಕೂಡ ಸಂಪರ್ಕ ಮಾಡಿವೆ, ಸಂಪರ್ಕ ಮಾಡಿ ಎಲ್ಲ ವಿವರ ತೆಗೆದುಕೊಂಡು ಮತ್ತೆ ನಿಮಗೆ ನಾಳೆ ಡೀಟೇಲ್ಸ್ ಕೊಡ್ತಾರೆ. ಹಿಂದಿನ ಗ್ಲಾಸ್ ಹೊಡೆದು ಮತ್ತೆ ಡೋರು ತೆಗೆದು ಇದು ಮಾಡ್ಕೊಂಡು ಸ್ಟ್ರಗಲ್ ಮಾಡಿ ತಗೊಂಡೋಗಿದ್ದಾರೆ. ಇನ್ನೂ ಸಿಕ್ಕಿಲ್ಲ, ಈಗ ಮಾಹಿತಿ ತಗೊಂಡು ಮುಂದಿನ ಎಲ್ಲ ಪ್ರೊಸೀಜರ್ ಇದು ಮಾಡ್ತಾ ಇದೀವಿ, ಟೀಮ್ ಮಾಡಿ ಅವ್ರಿಗೆ ಸೆಕ್ಯೂರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 392 ಕೇಸ್ ಒಳಗೆ ಏನೋ ಬೇಕಾಗಿದ್ದ ಅನ್ನುವಂಥದ್ದು ಅಥವಾ ಬೇರೆ ಬೇರೆ ಏನಾದ್ರೂ? ಅದೇ ಹೇಳ್ತಾ ಇದ್ದೀನಿ, ಅಂದ್ರೆ ನಮಗೆ ಇನ್ವೆಸ್ಟಿಗೇಷನ್ ಅವ್ರದ್ದಿದೆ, ನಾನು ಹೆಚ್ಚಿಗೆ ಹೇಳಿಕ್ ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ಏನಿದೆ ನಾನು ಇನ್ನೂ ತಿಳ್ಕೋಬೇಕಾಗ್ತದೆ, ಅಲ್ಲಿಂದ ಆ ಆಫೀಸರ್ಸ್ ಅದನ್ನು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಈಗ ನಮ್ಮಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ನಾವು ಹೇಳ್ಬೋದು, ಅವ್ರಿಗೆ ಯಾವ ಪ್ರಕರಣದಲ್ಲಿ ಬೇಕಾಗಿದ್ರು ಏನು ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ನನಗಿಂತ ಚೆನ್ನಾಗಿ ಗೊತ್ತಿರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ತಮಗೆ ತಿಳಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಂಟಿಮೇಷನ್ ಮಾಡಲಿಕ್ಕೆ ಬರ್ತಾ ಇದ್ರಂತ ಅವ್ರು ಪೊಲೀಸ್ ಠಾಣೆಗೆ ಈ ಥರ ತೊಗೊಂಡು ಹೋಗ್ತಾ ಇದೀವಿ ಅಂತೇಳಿ. ಮೀನ್ ವೈಲ್ ಇದು ಘಟನೆ ಆಗಿದೆ, ಒಂದು ಇನ್ಫಾರ್ಮೇಷನ್ ಅಲ್ಲಿ ಬಂದಿರ್ತಾರೆ, ಬಂದಾಗ ಅವನು ಸಿಗ್ಬೋದು ಸಿಗ್ಲಿಕ್ಕಿಲ್ಲ, ಬಟ್ ಸಿಕ್ಕಾಗ ತಕ್ಷಣ ಅವ್ರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಡೈರೆಕ್ಟ್ಲಿ ಏನು ಅವ್ರು ಹೋಗ್ತಾ ಇರಲಿಲ್ಲ ಗಂಗಾವತಿಗೆ, ರೂರಲ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅವರು. ರೂರಲ್ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಅವನು ಸೆಕ್ಯೂರ್ ಆಗಿದ್ದ. ಸೊ ಬರುವಾಗಲೇ ಇದು ಇನ್ಸಿಡೆಂಟ್ ಆಗಿದೆ, ಏನು ಪ್ರೊಸೀಜರ್ ಲ್ಯಾಪ್ಸ್ ಏನಾಗಿಲ್ಲ. ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಕಾನೂನು ಭಯ ಇಲ್ಲ ಅಲ್ಲ? ಕಾನೂನು ಭಯ ಈಗ ಪ್ರಶ್ನೆನೇ ಬರೋದಿಲ್ಲ, ಯಾಕಂದರೆ ಇದು ಸಡನ್ನಾಗಿ ಆಗಿದೆ. ಅವರು ಈಗ ನಮ್ಮದು ಹೊರಗಡೆಯಿಂದ ಬಂದು ಅವರು ಇದು ಮಾಡಿದ್ದಾರೆ, ಅದು ಏನು ಆಯಿತು ಯಾವ ಥರ ಆಯಿತು ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ನಮ್ಗೆ ಗೊತ್ತಿದ್ದು ಈ ಥರ ಆಗಿತ್ತು ಅಂತಂದರೆ ಅದು ನಾವು ಹೇಳ್ಬೋದಿತ್ತು. ಕಾನೂನು ಭಯ ಅವ್ರಿಗೆ ಹೇಗೆ ಮುಟ್ಟಿಸ್ಬೇಕು ಹಾಗೆ ಮುಟ್ಟಿಸ್ತೀವಿ, ಆಯಿತಾ? ಯಾರಿಗೂ ಅದ್ರ ಎಕ್ಸ್ಪೈರ್ ಮಾಡೋ ಅವಶ್ಯಕತೆ ಏನು ಇದಿಲ್ಲ, ಏನು ಆ ಅವಕಾಶ ಕೊಡೋದಿಲ್ಲ. ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಕಾನೂನು ಕಠಿಣ ಕಾನೂನು ಕ್ರಮ ತೊಗೊಳ್ತೀವಿ.